ನಮಸ್ಕಾರ ಮಿತ್ರರೇ, ಸಮಯ ಮತ್ತು ಕೆಲಸ ಮೂರನೇ ವಿಧ. ಇದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಈಗ ನೋಡೋಣ ಬನ್ನಿ ಮೂರನೇ ವಿಧ. ಎ ಮತ್ತು ಬಿಗಳು ಒಂದು ಕೆಲಸವನ್ನು ಎಕ್ಸ್ ದಿನಗಳಲ್ಲಿ ಮುಗಿಸುತ್ತಾರೆ, ಬಿ ಮತ್ತು ಸಿಗಳು ವೈ ದಿನಗಳಲ್ಲಿ ಮುಗಿಸುತ್ತಾರೆ, ಸಿ ಮತ್ತು ಎಗಳು ಜೆಡ್ ದಿನಗಳಲ್ಲಿ ಮುಗಿಸುತ್ತಾರೆ. ಆಗ ಎ ಪ್ಲಸ್ ಬಿ ಪ್ಲಸ್ ಸಿ ಒಟ್ಟಿಗೆ ಕೆಲಸ ಮಾಡಿದರೆ, ಇಲ್ಲಿ ನೋಡಿ ಈ ಸೂತ್ರ ಬರುತ್ತೆ, ಟು ಎಕ್ಸ್ ವೈ ಜೆಡ್ ಡಿವೈಡ್ ಬೈ ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಎಕ್ಸ್ ದಿನಗಳಲ್ಲಿ ಮುಗಿಸುತ್ತಾರೆ. ಇಲ್ಲಿ ನೋಡೋಣ ಬನ್ನಿ, ಟು ಎಕ್ಸ್ ವೈ ಜೆಡ್ ಡಿವೈಡ್ ಬೈ ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಎಕ್ಸ್ ಈಜ್ ಕೊಟ್ಟು ಆರ್ ಎಂದುಕೊಳ್ಳೋಣ ಎಂದುಕೊಂಡಾಗ ಎ ಒಬ್ಬನೇ ಅದೇ ಕೆಲಸವನ್ನು ವೈ ಆರ್ ಬೈ ವೈ ಮೈನಸ್ ಆರ್ ದಿನಗಳಲ್ಲಿ ಮುಗಿಸುವನು. ಬಿ ಒಬ್ಬನೇ ಅದೇ ಕೆಲಸವನ್ನು ಜೆಡ್ ಆರ್ ಬೈ ಜೆಡ್ ಮೈನಸ್ ಆರ್ ದಿನಗಳಲ್ಲಿ ಮುಗಿಸುವನು. ಸಿ ಒಬ್ಬನೇ ಅದೇ ಕೆಲಸವನ್ನು ಎಕ್ಸ್ ಆರ್ ಬೈ ಎಕ್ಸ್ ಮೈನಸ್ ಆರ್ ದಿನಗಳಲ್ಲಿ ಮುಗಿಸುವನು. ಈಗ ನಾವು ಉದಾಹರಣೆಯೊಂದಿಗೆ ನೋಡೋಣ ಬನ್ನಿ. ಇಲ್ಲಿ ನೋಡಿ ಉದಾಹರಣೆ, ಎ ಮತ್ತು ಬಿ ಒಂದು ಕೆಲಸವನ್ನು 12 ದಿನಗಳಲ್ಲಿ ಮಾಡುವನು, ಬಿ ಮತ್ತು ಸಿ 15 ದಿನಗಳಲ್ಲಿ, ಸಿ ಮತ್ತು ಎ 20 ದಿನಗಳಲ್ಲಿ ಮುಗಿಸುವನು. ಹಾಗಾದರೆ ಒಬ್ಬೊಬ್ಬರು ಮಾಡಲು ಎಷ್ಟು ದಿನಗಳು ಬೇಕು? ಮೊದಲಿಗೆ ನಾವು ಆರನ್ನು ಕಂಡುಹಿಡಿಯೋಣ, ಅದನಂತರ ಒಬ್ಬೊಬ್ಬರ ಕೆಲಸವನ್ನು ಕಂಡುಹಿಡಿಯೋಣ. ಇಲ್ಲಿ ನೋಡಿ, ಆರ್ ಈಸ್ ಈಕ್ವಲ್ ಟು ಟು ಎಕ್ಸ್ ವೈ ಜೆಡ್ ಡಿವೈಡ್ ಬೈ ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಎಕ್ಸ್ ಜೆಡ್ ಆಗುತ್ತೆ. ಇಲ್ಲಿ ಟೂ ಗುಂಡ್ಲೆ ಎಕ್ಸ್ ಅಂದರೆ ಇಲ್ಲಿ ಎಷ್ಟಾಯಿತು? 12 ಆಯಿತು. ಗುಂಡ್ಲೆ ವೈ ಅಂದರೆ ಇಲ್ಲಿ ಆಯಿತು 15 ಆಯಿತು. ಜೆಡ್ ಅಂದರೆ 20 ಆಯಿತು. ಭಾಗಲೇ ಎಕ್ಸ್ ಇಂಟು ವೈ 12 ಗುಂಡ್ಲೆ 15 ಪ್ಲಸ್ ವೈ ಇಂಟು ಜೆಡ್ 15 ಗುಂಡ್ಲೆ 20 ಆಯಿತು ಪ್ಲಸ್ ಎಕ್ಸ್ ಜೆಡ್ ಅಂದರೆ 12 ಗುಂಡ್ಲೆ 20 ಆಯಿತು. ಇದು 7200 ಆಯಿತು, ಇದು 720 ಆಯಿತು. ಒಂದು ಸೊನ್ನೆ ಕ್ಯಾನ್ಸಲ್ ಆಯಿತು, 72 ಒಂದ್ಲೆ 72 10ಲಿ ಅಂದರೆ ಒಟ್ಟಿಗೆ ಕೆಲಸ ಮಾಡಿದರೆ ಇವರದು 10 ದಿನಗಳಲ್ಲಿ ಕೆಲಸ ಮಾಡುತ್ತಾರೆ, 10 ದಿನಗಳು ಬೇಕು. ಅದೇ ಒಬ್ಬೊಬ್ಬರ ಕೆಲಸ ಮಾಡಿದರೆ ಅಂದರೆ ಎ ಒಬ್ಬನೇ ಕೆಲಸ ಮಾಡಿದರೆ ಈ ಸೂತ್ರವನ್ನು ನಾವು ಉಪಯೋಗಿಸಬೇಕು. ಇಲ್ಲಿ ನೋಡಿ, ಈ ಸೂತ್ರವನ್ನು ಉಪಯೋಗಿಸಬೇಕು ಅಂದರೆ ವೈ ಆರ್ ಬೈ ವೈ ಮೈನಸ್ ಆರ್. ಇಲ್ಲಿ ವೈ ಅಂದರೆ 15 ದಿನ, ಎಕ್ಸ್ ಇದು ಎಕ್ಸ್ ಆಯಿತು, ಇದು ವೈ ಆಯಿತು, ಅದನಂತರ ಇದು ಜೆಡ್ ಆಯಿತು. ಇಲ್ಲಿ ವೈ ಆರ್ ಇದೆ, ವೈ ಅಂದರೆ ಇಲ್ಲಿ 15 ಇದೆ ಅಂದರೆ 15 ಗುಂಡ್ಲೆ ಆರ್, ಆರ್ ಅಂದರೆ ನಿಮಗೆ 10 ದಿನ ಬಂದಿದೆ, ಇದು ಆರು, ಇದು ಆಯಿತು 10, ಆಗಲೇ 15 ಮೈನಸ್ 10 ಆಯಿತು ಅಂದರೆ ಇದು 150 ಆಗಲೇ 5 ಆಯಿತು. ಓಕೆ, 5 ಅಂದಲೇ 5 3 0 ಆಯಿತು ಅಂದರೆ 30, ಅಂದರೆ 30 ದಿನಗಳ ಬೇಕು. ಎ ಒಬ್ಬನೇ ಕೆಲಸ ಮಾಡಲು 30 ದಿನಗಳು ಬೇಕು. ಇನ್ನು ನಾವು ಬಿನ ಕಂಡುಹಿಡಿಯೋಣ. ಬಿ ಒಬ್ಬನೇ ಕೆಲಸ ಮಾಡಿದರೆ ಇದಾಗುತ್ತೆ ಜೆಡ್ ಆರ್ ಬೈ ಜೆಡ್ ಮೈನಸ್ ಆರ್. ಇಲ್ಲಿ ಜೆಡ್ ಅಂದರೆ 20 ಇದೆ. ಓಕೆ, ಇದು 20 ಗುಂಡ್ಲೆ ಆರ್ ಅಂದರೆ 10 ಇದೆ, ಬಾಗಲೇ 20 ಮೈನಸ್ 10 ಇದಾಯಿತು 200 ಬಾಗಲೇ 10 ಅಂದರೆ 20 ದಿನಗಳ ಬೇಕು. ಬಿ ಒಬ್ಬನೇ ಕೆಲಸ ಮಾಡಲು 20 ದಿನಗಳು ಬೇಕು. ಇನ್ನು ಸಿ ಒಬ್ಬನೇ ಕೆಲಸ ಮಾಡಲು ಇಲ್ಲಾಯಿತು ಎಕ್ಸ್ ಆರ್ ಬೈ ಎಕ್ಸ್ ಮೈನಸ್ ಆರ್ ಆಗುತ್ತೆ. ಇಲ್ಲಿ ಎಕ್ಸ್ ಅಂದರೆ 12 ಇದೆ, 12 ಗುಂಡ್ಲೆ ಆರ್ ಅಂದರೆ 10 ಇದೆ, ಬಾಗಲೇ 12 ಮೈನಸ್ 10 ಆಗುತ್ತೆ, ಇದು 120 ಬಾಗಲೇ 2 ಆಯಿತು. ಇದು ಕ್ಯಾನ್ಸಲ್ ಮಾಡಿದರೆ 60 ಬರುತ್ತೆ, ಅಂದರೆ ಸಿ ಒಬ್ಬನೇ ಮಾಡಲು 60 ದಿನಗಳು ಬೇಕು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ಥ್ಯಾಂಕ್ ಯು.